ಹಾಯ್ ಹಲೋ ನಮಸ್ತೆ, ನಾನು ಸುಪ್ರಿಯಾ. ನಾನು ಈ ದಿನ ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೋಬೇಕು. ಅದು ಬ್ರೌನ್ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಒಣಗೊಬ್ಬರಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಕಡಲೆಕಾಯಿ ಬೀಜ, ಅದು ಕೂಡ ಹುರ್ಕೋಬೇಕಾಗುತ್ತೆ. ಅದು ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಆದರೆ ಸಾಕು. ಮತ್ತು ಎಳ್ಳು 2 ಸ್ಪೂನು, ಇಷ್ಟನ್ನು ಹುರ್ಕೊಂಡು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬೇಕಾಗತ್ತೆ. ತರಿ ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನೆಕ್ಸ್ಟು ಒಂದು ಬಾಂಡ್ಲಿಗೆ ಎಣ್ಣೆ ಸ್ವಲ್ಪ ಹಾಕಿ, ಅದಕ್ಕೆ ನಾನು ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮತ್ತು ಶುಂಠಿ 1 ಇಂಚು, ಹಸಿರು ಮೆಣಸಿನ್ಕಾಯಿ 4 ರಿಂದ 5, ಆಮೇಲೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ, ಜೀರಿಗೆ 1 ಟೇಬಲ್ ಸ್ಪೂನು, ಮತ್ತು ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಮಿಕ್ಸಿಲಿ ಅದನ್ನ ನುಣ್ಣಕ್ಕೆ ರುಬ್ಕೋಬೇಕು. ರುಬ್ಬಾದಮೇಲೆ ನೆಕ್ಸ್ಟು ಒಂದು ಬಾಂಡ್ಲಿಗೆ ಎಣ್ಣೆ ಹಾಕಿ, ಅದಕ್ಕೆ ಜೀರಿಗೆ ಸಾಸಿವೆ 2 ಹಾಕಿ, ಅದು ಚಟಪಟ ಅಂದಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇವಾಗ ಬದನೆಕಾಯಿ ಹಾಕ್ಕೋಬೇಕು. ನಾನು ಇಲ್ಲಿ 1 ಕೆಜಿ ಬದನೆಕಾಯಿ ತೊಗೊಂಡಿದ್ದೀನಿ. ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ 2 ಹಾಕಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೆಂದ ಮೇಲೆ ಟೊಮೊಟೊ ಮತ್ತು ಹುಣಸೆ ಹಣ್ಣಿನ ರಸ, ಟೊಮೊಟೊ ನಾನು ಇಲ್ಲಿ 2 ತೊಗೊಂಡಿದ್ದೀನಿ, ಮತ್ತು ಹುಣಸೆ ಹಣ್ಣಿನ ರಸ ಸ್ವಲ್ಪ. ಟೊಮೊಟೊ ಹಣ್ಣು ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ನನಗೆ ಇಲ್ಲಿ ಗೊಜ್ಜು ಬೇಕಾಗಿತ್ತು ಅದಕ್ಕೆ ನಾನು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ 2 ಅಷ್ಟು ಹಾಕ್ಕೊಂಡು ನಾನೇನು ಮಸಾಲೆನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆ ಜೊತೆಗೆ ಬದನೆಕಾಯಿನ ಬೇಯಕ್ಕೆ ಬಿಡಬೇಕು. ಅದು ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ನೆಕ್ಸ್ಟು ಅದಕ್ಕೆ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೀರನ್ನ ಆ್ಯಡ್ ಮಾಡಾದಮೇಲೆ ನಾವು ಏನು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆವಾಗಲೇ ಆ ಪುಡಿನ ಈ ಸಮಯದಲ್ಲಿ ಸೇರಿಸ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಯಕ್ಕೆ ಬಿಟ್ಟರೆ ರುಚಿ ರುಚಿಯಾದ ಬದನೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.